ಆನೇಕಲ್ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಕೇವಲ ಬಿಜೆಪಿ ಅಭಿಮಾನಿಗಳಲ್ಲ, ಆನೇಕಲ್ ತಾಲೂಕಿನ ಕಾರ್ಯಕರ್ತರು ಸಂಘ ಪರಿವಾರದಿಂದ ಬಂದಿರತಕ್ಕಂಥ ಕಾರ್ಯಕರ್ತರು, ವಿಶೇಷವಾಗಿ ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತ ಪ್ರಧಾನಿಯಾದ ನಂತರ ಇಡೀ ದೇಶದಲ್ಲಿ ಸಂಘ ಪರಿವಾರದ ಅಂಗಸಂಸ್ಥೆಗಳು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಅದಕ್ಕೇನಂದರೆ 100 ವರ್ಷಗಳ ಕನಸು ಈ ದೇಶದಲ್ಲಿ ಸ್ವಚ್ಛ ದಕ್ಷ ಪ್ರಾಮಾಣಿಕತೆ ಆಡಳಿತ ಬೇಕು ಅಂತ ಏನು ನಿರೀಕ್ಷೆ ಸಂಘ ಮಾಡಿತ್ತು, ಆ ನಿರೀಕ್ಷೆಗೆ ತಕ್ಕಂತೆ ಸ್ವಚ್ಛ ದಕ್ಷ ಪ್ರಾಮಾಣಿಕತೆ ಆಡಳಿತ ಈ ದೇಶದಲ್ಲಿ ಸಿಗ್ತಾ ಇದೆ. 4.5 ವರ್ಷ ಈ ದೇಶದ ಪ್ರಧಾನಿ ಅಥವಾ ಆ ಕ್ಯಾಬಿನೆಟ್ಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತವನ್ನು ಈ ದೇಶದಲ್ಲಿ ಪ್ರಧಾನಿ ಕೊಡ್ತಾ ಇದ್ದಾರೆ. ಅದೇ ರೀತಿ 21 ರಾಜ್ಯಗಳಲ್ಲಿ ಬಿಜೆಪಿ ಕೆಸಿಎಂ ಮಯವಾಗಿದೆ, ಕರ್ನಾಟಕದಲ್ಲಿ ಕೆಸಿಎಂ ಮಯವಾಗಬೇಕಂತೇಳಿ ಸಂಘ ಪರಿವಾರದವರ ಕನಸು ಮತ್ತು ಅನೇಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕನಸಾಗಿದೆ. ಅದರ ಕನಸು ನನಸು ಆಗೋದಕ್ಕೆ ಆನೇಕಲ್ ತಾಲೂಕಲ್ಲಿ ಸಹ ಬಿಜೆಪಿ ಗೆಲ್ಲಲೇಬೇಕು ಅಂತ ದೃಷ್ಟಿಯಿಂದ ಎಲ್ಲ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಕಾರ್ಯಕರ್ತರು ಹೊರಗಡೆ ಬಂದಿದ್ದಾರೆ, ಮತಯಾಚನೆ ಮಾಡ್ತಾಯಿದ್ದಾರೆ. ಇವತ್ತು ಮತಯಾಚನೆ ಗ್ರಾಮ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಒಣತಿಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಿದ್ದೀವಿ. ಅನೇಕ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದಿಸುತ್ತೇನೆ. ಈ ನಿಟ್ಟಲ್ಲಿ ಆನೇಕಲ್ ತಾಲೂಕಿನ ಮತದಾರ ವಿಶೇಷವಾಗಿ ನಿಮ್ಮೆಲ್ಲರ ಮನೆಯ ಮಗ ನಾರಾಯಣ ಸ್ವಾಮಿಗೆ ವೋಟ್ ಹಾಕಬೇಕು, ಬಿಜೆಪಿಗೆ ಮತ ಹಾಕಿ ಆನೇಕಲ್ ತಾಲೂಕಿಗೆ ನಲ್ಲಿ ಬಿಜೆಪಿಗೆ ಜಯ ಗಳಿಸೋಕೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕಂತ ತಮ್ಮ ಮುಖಾಂತರ ಕೋರ್ಕೊಳ್ತೇನೆ. ಭಾರತೀಯ ಜನತಾ ಪಕ್ಷದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ನಮ್ಮ ಮಾಜಿ ಸಚಿವರಾದಂಥ 18 ವರ್ಷಗಳ ಕಾಲ ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎ ನಾರಾಯಣ ಸ್ವಾಮಿಯವರು ಮತ್ತೆ ಅಭ್ಯರ್ಥಿಯಾಗಿ ಇವತ್ತಿನ ದಿನ ಬೇಟೆ ವೆಂಕಟರಮಣ ಸ್ವಾಮಿ ಮಂಗಳೂರು ಒಂದು ಸರ್ಜಾಪುರ ಜಿಲ್ಲಾ ಪಂಚಾಯತ್ ವಿಭಾಗದ ಮಂಗಳೂರು ಒಂದು ಗ್ರಾಮದಲ್ಲಿ ಬೇಟೆ ವೆಂಕಟರಮಣ ಸ್ವಾಮಿಯ ಒಂದು ದೇವಾಲಯದಲ್ಲಿ ಪೂಜೆ ಮಾಡಿ ಇವತ್ತಿನ ಒಂದು ಬಹಿರಂಗ ಪ್ರಚಾರವನ್ನು ಪ್ರಾರಂಭಿಸಿದ್ದೇವೆ. ಇಡೀ ತಾಲೂಕಿನಲ್ಲಿ
ವಿಶೇಷವಾಗಿ 24ನೇ ತಾರೀಕಿಗೆ ನಾಮಿನೇಷನ್ ಮಾಡಿರ್ತಕ್ಕಂಥ ದಿನದಿಂದ ಹಿಡಿದು ಇವತ್ತಿನವರೆಗೂ ಎರಡು ನಮ್ಮ ಏನು 12ನೇ ತಾರೀಕುವರೆಗೂ ಕೂಡ ನಾನು ಇಡೀ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಯುವಕ ಮಿತ್ರರು, ನಾಗರಿಕ ಬಂಧುಗಳು, ಹಿರಿಯರು ಎಲ್ಲರೂ ಸಮ್ಮುಖದಲ್ಲಿ ಶೇಕಡ 80%ಗಿಂತ ಅತಿ ಹೆಚ್ಚು ಜನ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ನಾರಾಯಣಸ್ವಾಮಿ ಅವರು ಒಳ್ಳೆಯವರು, ಅವರಿಗೆಲ್ಲ ವೋಟ್ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಬೇಕು, ಅವ್ರು ಗೆದ್ದರೆ ನಾವೇ ಶಾಸಕರು, ನಾವೆಲ್ಲರೂ ಕೂಡ ನಾನು ಅಭ್ಯರ್ಥಿಗಳೇ ಅಂತೇಳ್ಬಿಟ್ಟು ಇವತ್ತಿನ ದಿನ ಕಂಕಣ ಕಟ್ಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರು ಇಳಿದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಇವತ್ತಿನ ದಿನ ಒಂದು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಮತದಾರ ಬಂಧುಗಳು ನಾರಾಯಣಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿ ತಾಲೂಕಿನ ಅಭಿವೃದ್ಧಿಗೆ, ಈ ತಾಲೂಕಿನ ಏಳಿಗೆಗೆ ನಾವೆಲ್ಲ ಶ್ರಮಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಬೇಟೆ ವೆಂಕಟರಮಣ ಸ್ವಾಮಿಯ ದೇವಾಲಯದ ಮುಂದೆ ಆ ದೇವರ ಸನ್ನಿಧಿಯಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಸಾರ್ವಜನಿಕ ಮತದಾರ ಬಂಧುಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದ ಬಹುತೇಕವಾದಂಥ ತಾಲೂಕಿನ ಗೌರವಾನ್ವಿತ ಮುಖಂಡರುಗಳು ಮತ್ತು ಪಕ್ಷದ ಬೆನ್ನೆಲುಬಿನಂತಿರ್ತಕ್ಕಂಥ ಕಾರ್ಯಕರ್ತರು, ಅದರಲ್ಲಿ ವಿಶೇಷವಾಗಿ ಪಕ್ಷದ ಕೇಂದ್ರ ಬಿಂದು, ಪಕ್ಷದ ಅಭ್ಯರ್ಥಿಯಾದಂಥ ಎ ನಾರಾಯಣಸ್ವಾಮಿ ಅವರು ಇವತ್ತು ಭಗವಂತನಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಈ ಒಂದು ಮುಗಳೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಲಿಕ್ಕೆ ಬಹುತೇಕವಾಗಿ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮತ್ತು ಎಲ್ಲ ಪ್ರತಿ ಜನಪ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ಎಲ್ಲ ಆನೇಕಲ್ ತಾಲೂಕಿನ ಗ್ರಾಮಸ್ಥರೇ ಹಾಗೂ ನಮ್ಮ ಪಂಡಿತ್ ನಗರ ಹಾಗೂ ನಮ್ಮ ಎಲ್ಲ ಮುಗಳೂರು ಗ್ರಾಮ ಪಂಚಾಯತಿಯ ಎಲ್ಲ ವ್ಯಾಪ್ತಿಯಲ್ಲಿ ಮತ್ತು ಈ ದಿನ ಒಂದು ಮತ ಪ್ರಚಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಹಾಗೂ ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಅವರ ಪರವಾಗಿ ನಮ್ಮ ಎಲ್ಲ ಮತದಾರ ಬಂಧುಗಳು ಆಶೀರ್ವಾದವನ್ನು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯತಿಯ ಎಲ್ಲ ಮತಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಶುದ್ಧ ಆಡಳಿತ ನೀಡಿದಂತಹ 18 ವರ್ಷಗಳ ಕಾಲ ಶಾಸಕರಾಗಿ ಸಚಿವರಾಗಿ ಎ ನಾರಾಯಣಸ್ವಾಮಿಯವರು ದಕ್ಷ ಆಡಳಿತಗಾರ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹವರು. ಅವರು ಈಗ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಇಲ್ಲಿನ ಎಲ್ಲ ಮತಬಾಂಧವರು, ನಮ್ಮ ರೇಷ್ಮೆ ಬೆಳೆಗಾರರ ರೈತರು ಮತ್ತು ನಮ್ಮ ಒಂದು ಸಹಕಾರ ಸಂಘದ ಎಲ್ಲ ಸದಸ್ಯರೆಲ್ಲೂ ಮನವಿ ಮಾಡಿಕೊಳ್ಳುವುದೇನೆಂದರೆ, ತಮ್ಮೆಲ್ಲ ಮತವನ್ನು, ತಮ್ಮ ಮಾತೆಯರ ಮತವನ್ನು ಸಹ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿ ಅವರಿಗೆ ಮತ ಕೊಡಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನಾರಾಯಣಸ್ವಾಮಿ ಅವರಿಗೆ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟು ಗೆಲ್ಲಿಸಬೇಕು ಅಂತ ನಾವೆಲ್ಲ ಹೆಚ್ಚು ಪ್ರಚಾರದಲ್ಲಿ ಓಡಾಡ್ತಾ ಇದ್ದೀವಿ. ಎಲ್ಲ ಈ ಗ್ರಾಮಗಳ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಲ್ಲ ಗ್ರಾಮಗಳ ಜನರು ತುಂಬ ಉತ್ಸಾಹದಿಂದ ಬಂದಿದ್ದಾರೆ. ತುಂಬ ಹೃದಯದಿಂದ ಅವರೆಲ್ಲರೂ ಸ್ವತಃ ಹುಮ್ಮಸ್ಸಿನಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಈ ಒಂದು ಜನರ ಉತ್ಸಾಹ ಕಂಡು ತುಂಬ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಮುಂದಿನ 12ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಮತಗಳನ್ನು ಗಳಿಸಿಕೊಟ್ಟು ನಮ್ಮ ನಾರಾಯಣಸ್ವಾಮಿ ಅವರನ್ನು ಗೆಲ್ಲಿಸ್ಕೊಡೋದ್ರ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಬೆಂಬಲ ಬೇಕು ಕೊಡಿಸಿಕೊಡಬೇಕಾಗಿ ನಾವು ಕೋರ್ತೇವೆ. ಚುನಾವಣಾ ಪ್ರಚಾರಕ್ಕಾಗಿ BJP ವತಿಯಿಂದ ಇವತ್ತು ಮುಗಳೂರು ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರಂಭ ಮಾಡಿದ್ದೇವೆ. ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಮನಸ್ಫೂರ್ತಿಯಾಗಿ ಭಾಗವಹಿಸಿದ್ದಾರೆ. ನಮ್ಮ ನಾರಾಯಣಸ್ವಾಮಿ ಅವರನ್ನು ಗೆಲ್ಲಿಸಬೇಕಂತ ಎಲ್ಲ ಬಣ್ಣ ತೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಾರಾಯಣಸ್ವಾಮಿ ಅವ್ರಿಗೆ ಹೆಚ್ಚಿನ ಮತಗಳನ್ನು ನೀಡಿ ಹೆಚ್ಚಿನ ಅಂತರದಿಂದ ನಾವು ಗೆಲ್ಲಿಸಬೇಕಂತ ಹೇಳಿಬಿಟ್ಟು ನಾವೆಲ್ಲ ಮತದಾನದವರೆಲ್ಲ ನಾವು ಕೇಳ್ಕೊಳ್ತಾ ಇದ್ದೀವಿ. ಆನೇಕಲ್ ತಾಲೂಕಿನ ವಿಧಾನಸಭಾ ಚುನಾವಣೆ ಪ್ರಯುಕ್ತ ಮನೆ ಮನೆ ಪ್ರಚಾರಕ್ಕಾಗಿ ಇವತ್ತು ಮುಗಳೂರು ಗ್ರಾಮ ಪಂಚಾಯತ್ನಲ್ಲಿ ಪೂಜೆಯನ್ನು ಇಟ್ಕೊಂಡು ಇವತ್ತು ಈ ಮುಗಳೂರು ಗ್ರಾಮ ಪಂಚಾಯತ್ನಲ್ಲಿ ನಾವು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀವಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಸುಮಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಜನರು ಸ್ಪಂದನೆ ಚೆನ್ನಾಗಿದೆ. ಒಳ್ಳೆ ರೀತಿಯಲ್ಲಿ ಇವತ್ತು ನಾರಾಯಣಸ್ವಾಮಿ ಗೆಲ್ಲಿಸ್ಕೊಡ್ಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಸರ್ಕಾರವನ್ನು ರಚನೆ ಮಾಡಬೇಕು. ಅದೇ ರೀತಿ ಆನೇಕಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಕ್ತವನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಜನ ಬೆಂಬಲವಾಗಿ ನಿರ್ತಿದ್ದಾರೆ ಮತ್ತು ನಾವು ಅಧಿಕ ಮತಗಳಿಂದ ನಾವು ಜಯಗಳಿಸ್ತೀವಿ ಅಂತ ನಮಗೆ ಒಂದು ವಿಶ್ವಾಸ ಇದೆ.